ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಕೋವಿಡ್ 19 ಕೊರೋನಾ ವೈರಸ್ ಕಾರಣದಿಂದ ಉಂಟಾದ ಮಹಾಮಾರಿಯಿಂದಾಗಿ ನಾವೆಲ್ಲರೂ ನಮ್ಮ ನಮ್ಮ ಮನೆಗಳಲ್ಲಿ ನಾವು ಬಂಧಿಗಳಾಗಿದ್ದೇವೆ. ಸರ್ಕಾರ ಹಾಗೂ ಅದೇ ರೀತಿ ಆರೋಗ್ಯ ಇಲಾಖೆಯಿಂದ ನಮಗೆ ಲಭಿಸಿದ ಮಾರ್ಗದರ್ಶನದ ಪ್ರಕಾರ ನಾವೆಲ್ಲರೂ ಸಾಮಾಜಿಕ ಅಂತರಗಳನ್ನು ಕಾಯ್ದುಕೊಂಡು ನಮ್ಮೆಲ್ಲರ ಮನೆಗಳಲ್ಲೇ ಇದ್ದುಕೊಂಡು ಇದರಿಂದ ರಕ್ಷಣೆ ಹೊಂದಲು ಈ ಮಾರ್ಗ ಒಂದೇ ಇದಕ್ಕೆ ಪರಿಹಾರ ಎಂಬುದನ್ನು ನಾವು ಮನಗಂಡು ಈ ರೀತಿ ನಾವು ಕಾರ್ಯಾಚರಿಸುತ್ತಿದ್ದೇವೆ. ವಿಶೇಷವಾಗಿ ಮುಸಲ್ಮಾನರ ಈ ರಂಜಾನ್ ತಿಂಗಳು ಈ ಲಾಕ್ಡೌನ್ನ ಕಾಲದಲ್ಲೇ ಬಂದು ಸಾಧಾರಣ ಒಬ್ಬ ಮುಸಲ್ಮಾನ್ನ ದೈನಂದಿನ ಜೀವನದಲ್ಲಿ ಬಹುತೇಕ ಸಮಯವನ್ನ ಪವಿತ್ರ ತಿಂಗಳಲ್ಲಿ ಮಸೀದಿಯಲ್ಲೇ ಕಳೆಯುತ್ತಿರುತ್ತಾನೆ. ಇಂತಹ ಸಂದರ್ಭಗಳಲ್ಲೂ ಕೂಡ ದೇಶದ ಆಜ್ಞೆ ವಕ್ಫ್ ಬೋರ್ಡ್ ಮುಖಾಂತರ ನಮ್ಮ ಕಾಜಿಗಳು ತಿಳಿಯಪಡಿಸಿದಾಗ ಅದೆಲ್ಲವನ್ನ ಅನುಸರಿಸಿಕೊಂಡು ಈ ದೇಶ ರಕ್ಷಣೆಗಾಗಿ ಆ ಮುಖಾಂತರ ಎಲ್ಲ ಮಾನವರೆಲ್ಲರ ರಕ್ಷಣೆಗಾಗಿ ಯಾವುದೊಂದು ಅಗತ್ಯವಿದೆಯೋ ಅದನ್ನ ಪಾಲಿಸಿಕೊಂಡು ನಾವೆಲ್ಲರೂ ಸಹಕಾರ ಮನೋಭಾವದಿಂದ ಬರುತ್ತಾ ಇದ್ದೇವೆ. ಇಂತಹ ಸಂದರ್ಭ ಸರ್ಕಾರವು ಕೆಲವೊಂದು ಕ್ಷೇತ್ರಗಳಲ್ಲಿ ನಮ್ಮ ಅನುಕೂಲತೆಗಾಗಿ ನಮ್ಮ ಅತ್ಯಗತ್ಯ ಅನುಕೂಲತೆಗಾಗಿ ಲಾಕ್ಡೌನ್ ವಿನಾಯಿತಿಯನ್ನು ನೀಡಿದಾಗ ನಾವು ಯಾರೂ ಕೂಡ ಅಲ್ಲಿ ಆ ವಿನಾಯಿತಿಯನ್ನ ದುರುಪಯೋಗಪಡಿಸಿಕೊಂಡು ಮತ್ತಷ್ಟು ದುರಂತವನ್ನ ಎಳೆದುಕೊಳ್ಳಬಾರದಾಗಿ ಈ ಮೂಲಕ ನಾನು ವಿನಂತಿಸುತ್ತಾ ಇದ್ದೇನೆ. ಅದೇ ರೀತಿ ನನ್ನ ಆತ್ಮೀಯ ಸರ್ಕಾರದೊಂದಿಗೂ ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ನನ್ನದೊಂದು ವಿನಂತಿ ಏನೆಂದರೆ, ಕೆಲವೊಂದು ಮೂಲಗಳ ಪ್ರಕಾರ ತಿಳಿದು ಬರುವ ವಿಚಾರವೇನೆಂದರೆ, ಪವಿತ್ರವಾದ ರಂಜಾನಿನ ಕೊನೆಯಲ್ಲಿ ಬರತಕ್ಕಂಥ ಈದ್ ಆಚರಣೆಗಾಗಿ ಮುಸಲ್ಮಾನರು ಡ್ರೆಸ್ ಖರೀದಿಸಲು ಮುಂದಾಗುತ್ತಾರೆ. ಇಂತಹ ಸಂದರ್ಭ ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಒತ್ತಡಗಳಿಗೆ ಮಣಿಯದೆ ಸರ್ಕಾರ ಈ ತನಕ ನಮ್ಮ ರಕ್ಷಣೆಗಾಗಿ ಯಾವ ಮಾರ್ಗವನ್ನೆಲ್ಲ ಕಂಡುಕೊಂಡು ಉತ್ತಮ ರೀತಿಯಲ್ಲಿ ನಿಭಾಯಿಸುತ್ತಾ ಬಂದಿರುತ್ತದೋ ಅದೇ ರೀತಿಯಲ್ಲೂ ಕೂಡ ಮುಂದೆ ಸಾಗಬೇಕಾಗಿದೆ. ಜವಳಿ ಅಂಗಡಿಗಳನ್ನು ಯಾವುದೇ ಒತ್ತಡಕ್ಕೂ ಮಣಿಯದೆ ಅದನ್ನು ತೆರೆದುಕೊಡತಕ್ಕಂಥ ವಿಚಾರ ಪ್ರಸ್ತಾಪಕ್ಕೆ ಸರ್ಕಾರ ಮುಂದಾಗಬಾರದು. ಒಂದು ವೇಳೆ ಜವಳಿ ಅಂಗಡಿಗಳೆಲ್ಲ ತೆರೆದು ಜನರೆಲ್ಲ ಗುಂಪು ಗುಂಪಾಗಿ ಬಂದು ಯಾವುದೇ ಅನಾಹುತಗಳು ಮುಂದೆ ಸಂಭವಿಸಿದರೆ ಸಂಬಂಧಪಟ್ಟವರೇ ಅದಕ್ಕೆ ಜವಾಬ್ದಾರರಾಗಿರುತ್ತಾರೆ. ಹಾಗಾಗಿ ಸರ್ಕಾರ ಈ ತನಕ ಪ್ರತಿಯೊಂದು ಜಿಲ್ಲೆಗಳನ್ನ ಅಥವಾ ಈ ಕೊರೋನಾ ಪೀಡಿತ ಸ್ಥಳಗಳನ್ನ ಯಾವ ರೀತಿಯಲ್ಲೆಲ್ಲ ಗುರುತಿಸಿಕೊಂಡಿದೆ, ಆ ರೀತಿಯಲ್ಲಿ ಅಲ್ಲೇನೆಲ್ಲ ಆಗಬೇಕಾಗಿದೆ, ಈ ತನಕ ಕೂಡ ಉತ್ತಮ ರೀತಿಯಲ್ಲಿ ಮುಂದೆ ಸಾಗಿದೆ, ಮುಂದಕ್ಕೂ ಕೂಡ ಈ ಒಂದು ವಿಚಾರದಲ್ಲಿ ಉತ್ತಮ ರೀತಿಯಲ್ಲೇ ಸಾಗಬೇಕು ಅಂತೇಳಿ ವಿನಂತಿಸುತ್ತಾ ಇದ್ದೇನೆ. ಕೇವಲ ತಾತ್ಕಾಲಿಕವಾದ ಖುಷಿಗಾಗಿ ಶಾಶ್ವತವಾದ ಸಂತೋಷವನ್ನ ನಿರ್ನಾಮ ಮಾಡತಕ್ಕಂಥ ಒಂದು ಗಳಿಗೆ ಇಲ್ಲಿ ನಿರ್ಮಾಣ ಆಗಬಾರದು. ಮುಸಲ್ಮಾನರು ತಾವು ಪವಿತ್ರವಾಗಿ ಕಾಣತಕ್ಕಂಥ ಮಸೀದಿಯ ಆರಾಧನೆ, ಅಲ್ಲಿ ಸಾಮೂಹಿಕವಾದ ಆರಾಧನೆಯನ್ನ ಕೊನೆಗೊಳಿಸಿ ಸಾಮಾಜಿಕ ಅಂತರವನ್ನು ಕಾಪಾಡುತ್ತಾ ಈ ಒಂದು ಮಹಾಮಾರಿಯ ನಿರ್ಮೂಲನೆಗಾಗಿ ಪಣತೊಟ್ಟು ನಿಂತು ಸರ್ಕಾರದೊಂದಿಗೆ ಪೂರ್ಣ ಸಹಕಾರದಲ್ಲಿದ್ದಾರೆ. ಇಂತಹ ಸಂದರ್ಭ ಅವರನ್ನ ಇನ್ನೊಂದು ದುರಂತಕ್ಕೆ ದೂಡತಕ್ಕಂಥ ವ್ಯವಸ್ಥೆ ಸರ್ಕಾರ ಈ ರೀತಿಯ ಜವಳಿ ಅಂಗಡಿ ತೆರೆದಿಡಲು ಅನುಮತಿ ಕೊಡುವುದರಿಂದಲೂ ಜವಳಿ ವರ್ತಕರು ಆ ರೀತಿ ಅಂಗಡಿ ತೆರೆದು ಜವಳಿ ಅಂಗಡಿಯನ್ನ ತೆರೆದು ಗಿರಾಕಿಗಳನ್ನ ಎಲ್ಲ ಕರೆದು ಗುಂಪು ಗುಂಪಾಗಿ ಸೇರಿ ಉಂಟಾಗತಕ್ಕಂಥ ಅನಾಹುತಗಳಿಗೆ ಕಾರಣ ಆಗಬಾರದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಸುತ್ತಾ ಇದ್ದೇನೆ. ಅದೇ ರೀತಿ ನನ್ನ ಆತ್ಮೀಯ ಬಂಧುಗಳು ಕೂಡ ಯಾವ ರೀತಿ ನಮ್ಮ ಮಸೀದಿಗಳಿಗೆ ನಾವು ಹೋಗದೆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಇಷ್ಟೊಂದು ಕ್ರಮಬದ್ಧವಾಗಿ ನಾವು ಸರ್ಕಾರಕ್ಕೆ ಉತ್ತಮ ರೀತಿಯಲ್ಲಿ ಸಹಕರಿಸುತ್ತಾ ಬಂದಿದ್ದೇವೋ ಅದೇ ರೀತಿ ಇನ್ನು ಈದ್ ಆಚರಣೆಯ ಹೆಸರಲ್ಲಿ ನಾವು ಕೂಡ ಆ ರೀತಿಯ ಜವಳಿ ಖರೀದಿಗೆ ನಾವು ಮುಂದಾಗದೆ ಇದ್ದದ್ರಲ್ಲಿ ತೃಪ್ತಿಪಟ್ಟುಕೊಂಡು ಈ ವರ್ಷದ ಹಬ್ಬಾಚರಣೆ ಆ ರೀತಿಯಲ್ಲಿ ನಾವು ಮಾಡುತ್ತಾ ಈ ಮಹಾಮಾರಿಯಿಂದ ರಕ್ಷಣೆ ಹೊಂದಲಿಕ್ಕಾಗಿ
ಯಾವ ರೀತಿಯದನ್ನು ನಾವು ಮಾಡುತ್ತಾ ಇದ್ದೇವೋ ಅದೆಲ್ಲವನ್ನ ಮಾಡುವಲ್ಲಿ ತಾವು ಸಹಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ವಿನಂತಿಸುತ್ತಾ ಇದ್ದೇವೆ. ಆರೋಗ್ಯವಂತ ದೇಹದಿಂದ ಮಾತ್ರ ಈ ದೇಶ ನಿರ್ಮಾಣ ಸಾಧ್ಯ ಆಗ್ತದೆ. ದೇಹವಿದ್ದರೇನೇ ದೇಶ. ಹಾಗಾಗಿ ನಾವು ಆ ರೀತಿ ಮಾಡುವುದರಿಂದ ಒಂದು ದೇಶ ದ್ರೋಹದ ಕೆಲಸ ಮಾಡತಕ್ಕಂಥವರು ನಾವಾಗಿದ್ದೇವೆ. ಅದೇನನ್ನು ಕೂಡ ನಾವು ಮಾಡದೆ ನಮ್ಮ ದೇಶದ ರಕ್ಷಣೆಗಾಗಿ, ದೇಶ ಜನರ ರಕ್ಷಣೆಗಾಗಿ ಎಲ್ಲರೂ ಉತ್ತಮ ರೀತಿ ಸಹಕರಿಸುತ್ತಾ ಮುಂದೆ ಸಾಗಬೇಕಾದ ಅಗತ್ಯವಿದೆ. ಹಾಗಾಗಿ ಎಲ್ಲರನ್ನು ಮಹಾಮಾರಿಯಿಂದ ಸರ್ವ ಸೃಷ್ಟಿ ಕರ್ತನು ರಕ್ಷಿಸಲಿ ಎಂದು ಪ್ರಾರ್ಥಿಸುತ್ತಾ ದೇಶಕ್ಕೆ, ದೇಶದ ಜನರಿಗೆ ಒಳಿತುಂಟಾಗಲಿ ಎಂದು ಈ ಮುಖಾಂತರ ಹಾರೈಸುತ್ತ